ಎಸ್, ಇವತ್ತು ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನಾಚರಣೆ ಇಡೀ ಪ್ರಪಂಚದಲ್ಲಿ ಆಚರಿಸ್ತಾರೆ. ಆದರೆ ಇದರ ಹಿನ್ನೆಲೆ ತಾಣಗಳಿಗೆ ಪ್ರೇಮಿಗಳು ದೌಡಾಯಿಸೋದು ಸಹಜ. ಸೊ ಹಾಗಾಗಿ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿಗಿರಿಧಾಮಕ್ಕೂ ಕೂಡ ಪ್ರೇಮಿಗಳ ದಂಡು ಬರ್ತಾ ಇದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿ ಗಿರಿಧಾಮ, ನಂದಿ ಹಿಲ್ಸ್, ಕೆಲವು ದಿನಗಳ ಹಿಂದೆ ಕೋವಿಡ್ ಕಾರಣದಿಂದ ನಿರ್ಬಂಧ ಹೇರಲಾಗಿತ್ತು. ಆದರೆ ಕಳೆದ ಶನಿವಾರದಿಂದ ನಂದಿ ಗಿರಿಧಾಮಕ್ಕೆ ಪ್ರವೇಶವನ್ನು ನೀಡಲಾಗಿದೆ. ಸೊ ಇನ್ನು ಇವತ್ತು ಪ್ರೇಮಿಗಳ ದಿನಾಚರಣೆ, ಶನಿವಾರ, ಭಾನುವಾರ ಮತ್ತು ಸೋಮವಾರ ಮೂರು ದಿನವೂ ಕೂಡ ಕಿಕ್ಕಿರದಂತಹ ಪ್ರವಾಸಿಗರ ಜನಸಂದಣಿ, ಪ್ರವಾಸಿ ತಾಣಗಳತ್ತ ಮಾಡ್ತಾ ಇದ್ದಾರೆ ಪ್ರೇಮಿಗಳು. ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ನೋಡಬೇಕು ಅಂತ ಹೇಳಿ ಬೇರೆ ಬೇರೆ ಕಡೆಯಿಂದ ಬಂದಂತಹ ಪ್ರೇಮಿಗಳು ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮಕ್ಕೆ ಬಂದಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲಿ ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ. ಗಿರಿಧಾಮದಲ್ಲಿ ವೀಕೆಂಡ್ ಇದ್ದ ಕಾರಣ ಇವತ್ತು ಹೆಚ್ಚು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇನ್ನು ಸಂಜೆವರೆಗೂ ಕೂಡ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ. ನೋಡ್ತಾ ಇದ್ರಿ ನಂದಿ ಹಿಲ್ಸ್ನ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು. ಸೊ ಮುಖ್ಯ ದ್ವಾರ ಅನೇಕ ಕಡೆಗಳಿಂದ ಕೂಡ ಈಗ ಪ್ರವಾಸೋದ್ಯಮ ಒಂದು ಕಡೆ ಇಂಪ್ರೂವ್ ಮಾಡಬೇಕು ಅಂತ ಈಗಾಗಲೇ ಆನಂದ್ ಸಿಂಗ್ ಅದೇ ನಂದಿಗಿರಿಧಾಮಕ್ಕೆ ಬಂದು ಕಳೆದ ವಾರ ಹೇಳಿದರು ರೋಪ್ವೇ ಮಾಡ್ತೀವಿ ಅನ್ನುವಂಥದ್ದನ್ನೆಲ್ಲ. ಸೊ ಇದೆಲ್ಲ ವಿಚಾರಗಳು ಇದೀಗ ಈ ವಾರದ ವೀಕೆಂಡ್ನಲ್ಲಿ ಕೂಡ ನಂದಿಗಿರಿಧಾಮಕ್ಕೆ ಒಂದು ಹೋಗೋದಕ್ಕೆ ಪ್ರವಾಸಿಗರಿಗೆ ಅನುವನ್ನು ಮಾಡಿಕೊಡಲಾಗಿತ್ತು. ಕೋವಿಡ್ ಕಾರಣದಿಂದ ಅದನ್ನು ಬಂದ್ ಮಾಡಲಾಗಿತ್ತು. ಸೊ ಮತ್ತೊಂದು ಕಡೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದ್ದರಿಂದ ಹೋಗೋದಕ್ಕೆ ಸ್ವಲ್ಪ ಜನ ಹೆದರ್ತಾ ಇದ್ರು, ಭಯ ಪಡ್ತಾ ಇದ್ರು. ಆದರೆ ಈಗೆಲ್ಲವೂ ಕೂಡ ಮುಗಿದ ಅಧ್ಯಾಯ. ಸೊ ಇವತ್ತು ಕೇಳಿ ಕೇಳಿ ಪ್ರೇಮಿಗಳ ದಿನಾಚರಣೆ ನೋಡ್ತಾ ಇದ್ರಿ. ತಂಡೋತಂಡವಾಗಿ ಬಸ್ಗಳಲ್ಲಿ ಬಂದು ಅಂದರೆ ಈಗಾಗಲೇ ವಾರ್ತಾ ಏನು ಪ್ರವಾಸೋದ್ಯಮ ಇಲಾಖೆಯಿಂದಲೇ ಬಸ್ಗಳನ್ನು ಏರ್ಪಾಟು ಮಾಡಲಾಗಿದೆ. ನೋಡ್ತಾ ಇದ್ರಿ ಅದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವಾಹನವನ್ನು. ಸೊ ಬೆಂಗಳೂರಿನಿಂದ ಆಗಬಹುದು, ನಂದಿಗಿರಿಧಾಮದ ಕೆಳಭಾಗದಿಂದ ಆಗಬಹುದು. ಸೊ ಅಲ್ಲಿಂದ ನಂದಿಗಿರಿಧಾಮಕ್ಕೆ ಪ್ರವಾಸೋದ್ಯಮದ ಇಲಾಖೆಯ ಬಸ್ಗಳನ್ನೇ ಏರ್ಪಡಿಸಲಾಗಿದೆ. ಸೊ ಹಾಗಾಗಿ ಜನ ಸೇರಿದ ಹಾಗೆ ವಾಯುವಿಹಾರಕ್ಕೆ, ಜೊತೆಗೆ ಒಂದು ರೀತಿಯಾಗಿ ಮೈಮನವನ್ನು ತಂಪು ಮಾಡಿಕೊಳ್ಳೋದಕ್ಕೆ, ಮತ್ತು ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ನಂದಿ ಹಿಲ್ಸ್ಗೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಒಂದು ರೀತಿಯ ಒಂದು ದಿನದ ಮೋಜು ಮಸ್ತಿ ಪ್ರವಾಸೋದ್ಯಮಕ್ಕೆ, ಮತ್ತು ಪ್ರೇಮಿಗಳ ದಿನಾಚರಣೆ ಇಲ್ಲೆಲ್ಲರೂ ಕೂಡ ಸಾಕಷ್ಟು ಜನ ಸೇರ್ತಾರೆ. ಸೊ ಈ ಒಂದು ಭಾಗಕ್ಕೆ, ಈ ಒಂದು ಜಾಗಕ್ಕೆ ಇದೀಗ ಜನರು, ಸಾರ್ವಜನಿಕರು, ಪ್ರೇಮಿಗಳು, ಪ್ರವಾಸಿಗಳು ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು. ಸಂಜೆ ವೇಳೆಗೆ ಮತ್ತಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ. ಬರ್ತಿರೋದು ಹೊರಗಡೆ ಫಸ್ಟ್ ಟೈಮು. ಸೊ ಅಂದರೆ ಇದು ವ್ಯಾಲೆಂಟೈನ್ಸ್ ಡೇ ದಿನ ಫಸ್ಟ್ ಟೈಮು, ಅಂದರೆ ನಂದಿ ಹಿಲ್ಸ್ಗೆ ಬಂದಿದ್ದಿನ ತುಂಬ ಖುಷಿ ಆಗ್ತಿದೆ. ಅಂದರೆ ಈ ವ್ಯಾಲೆಂಟೈನ್ಸ್ ಡೇ ಜಸ್ಟ್ ಪ್ರೇಮಿಗಳದೇನೆ, ಅಂದರೆ ಮ್ಯಾರಿಡ್ ಕಪಲ್ ಕೂಡ ಎಂಜಾಯ್ ಮಾಡ್ಬೋದು. ಅಂದರೆ ಫಸ್ಟ್ ಟೈಮು ಅಂದರೆ ಬೆರಳಿಗೆ, ಅಂದರೆ ಇನ್ನೊಂದು ಸ್ವಲ್ಪ ಬೇಗ ಬಂದಿರೆ ಇನ್ನೂ ಚೆನ್ನಾಗಿರ್ತಿತ್ತು, ಸ್ವಲ್ಪ ಲೇಟ್ ಆಯಿತು. ಬಟ್ ಅಂದರೆ ಚೆನ್ನಾಗಿದೆ ನಂದಿ ಹಿಲ್ಸು. ಸೊ ಇಬ್ಬರು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ. ವಾತಾವರಣ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ವೆದರ್ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಕೂಲ್ ಆಗಿದೆ. ಅಂದರೆ ಸ್ವಲ್ಪ ಇನ್ನು ಬಿಸಿಲಲ್ಲಿ ಬಂದರೆ ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಅಂದರೆ ತುಂಬ ಜನ ಇದ್ದಾರೆ. ಸೊ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ. ನಾವಿಲ್ಲ ಬೆಂಗಳೂರು ಪ್ಯಾಲೇಸ್ ಕುಟ್ರಳ್ಳಿಯಿಂದ ಬಂದು. ಹೌದು ಸರ್, ಅಂದರೆ ಇಬ್ಬರು ಫಸ್ಟ್ ಟೈಮ್ ಹೊರಗಡೆ ಬರ್ತಿರೋದೇ ಫಸ್ಟ್ ಟೈಮ್ ಅಂತಂದರೆ ಮದುವೆ ಆದಮೇಲೆ ಇಬ್ಬರು ಕಪಲ್ಸ್ ಬರ್ತಿರೋದೇ ಫಸ್ಟ್ ಟೈಮು. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಬಂದಿರೋದು ತುಂಬ ಖುಷಿ ಆಗ್ತದೆ. ಸೊ ಅಂದರೆ ತುಂಬ ಸ್ಪೆಷಲ್ ಅನ್ನಿಸ್ತಿದೆ. ಫಸ್ಟ್ ಡೇ ನಾವು ಇವತ್ತೇ ಸ್ಪೆಂಡ್ ಮಾಡ್ತಿರೋದು ಹೊರಗಡೆ ಅಂತಂದರೆ, ಅಂದರೆ ಬೇರೆ ಎಲ್ಲೂ ಹೋಗಿಲ್ಲ. ಸೊ ನಾವು ಇವತ್ತೇ ಇರೋದು ಇನ್ನ ತುಂಬ ಖುಷಿ ಆಗ್ತದೆ. ಪ್ರೇಮಿಗಳು ಅಂತಂದ್ರೆ ಅವ್ರಿಗೆ ಒಂಥರ ಓನ್ ವೇ, ಅಂದ್ರೆ ಹೆಂಗ್ ಬೇಕು ಅವ್ರಿಗೆ, ಅವ್ರವ್ರಿಗೆ ಹೆಂಗ್ ಬೇಕು ಹಂಗಂಗ್ ಇರ್ತಾರೆ. ಸೊ ಯಾರ್ದು ಏನು ರಿಸ್ಟ್ರಿಕ್ಷನ್ಸ್ ಆ ತರ ಇರಲ್ಲ. ಸೊ ಅವ್ರಿಗೆ ಹೆಂಗ್ ಬೇಕು ಹಂಗೆ ಎಂಜಾಯ್ ಮಾಡೋಕೆ ಒಂದ್ ಒಳ್ಳೆ ಪ್ಲೇಸ್ ಅಂತ. ಎಲ್ಲರೂ ಅಂತಂದ್ರೆ ಅವ್ರವ್ರು ಇಷ್ಟಪಟ್ಟಿರುತ್ತೆ, ಅವ್ರವ್ರ ಖುಷಿಯಾಗಿ ಲೈಫಲ್ಲಿ ತುಂಬ ಚೆನ್ನಾಗಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ, ಯಾಕಂದ್ರೆ ನಮ್ದು ಫಸ್ಟ್ ಇಯರ್ ಆನಿವರ್ಸರಿ. ಫೆಬ್ರವರಿ 14ಗೆ ನಾವು ಮ್ಯಾರೇಜ್ ಮಾಡ್ಕೊಂಡು, ಲವ್ ಮ್ಯಾರೇಜ್ ನಮ್ದು.
ತುಂಬಾ ಖುಷಿ ಇದು ಫಸ್ಟ್ ಟೈಮ್ ನಾನು ಈ ತರ ಪ್ಲೇಸ್ ಗೆ ಬಂದಿಲ್ಲ ಇವರು ಸರ್ಪ್ರೈಸ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದೆ ಇಲ್ಲಿ ಬಂದಾದ ಮೇಲೆ ಗೊತ್ತಿತ್ತು ನಂದಿಲ್ಸ್ ಗೆ ಬಂದಿದ್ದೀನಿ ಅಂತ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ನೋಡಕ್ಕೆ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ನನ್ನ ಲವರ್ ಜೊತೆ ಸುದಿನ ಎಲ್ಲೋ ಸುತ್ತಾಡಿಲ್ಲ ಇಲ್ಲ ಓಡಾಡಿಲ್ಲ ಫಸ್ಟ್ ಟೈಮ್ ಆಚೆರ್ ಜೊತೆ ಬಂದಿದ್ದೀನಲ್ಲ ತುಂಬಾ ಖುಷಿ ಇದೆ ಎಲ್ಲರೂ ಅವರ ಲವರ್ಸ್ ಜೊತೆ ಎಂಜಾಯ್ ಮಾಡ್ತಾರೆ ನಾನು ನಮ್ಮ ಹಸ್ಬೆಂಡ್ ಜೊತೆ ಬಂದಿದ್ದೆ ನನಗೆ ಅದು ಸಾಕು ಯಾಕಂದ್ರೆ ನಮ್ಮ ಹಸ್ಬೆಂಡ್ ಜೊತೆ ಬಂದಿರ ನನಗೆ ತುಂಬಾ ಖುಷಿ ಈ ಪ್ಲೇಸ್ ಗೆ ಜಾಸ್ತಿ ಜನನೇ ಬಂದಿದೆ ಗಿಂತ ಸಿಂಗಲ್ಸ್ ಜಾಸ್ತಿ ಬಂದಿದೆ ಅನ್ಸುತ್ತೆ ಚೆನ್ನಾಗಿದೆ ಬೆಟ್ಟ ಇದು ಗಿಡ ಮರಗಳು ತುಂಬಾ ಚೆನ್ನಾಗಿದೆ ನನಗೆ ಫಸ್ಟ್ ಸನ್ರೈಸ್ ಬೇರೆ ತುಂಬಾ ಚೆನ್ನಾಗಿದೆ ನನಗೆ ಬಂದು ನೇಚರ್ ಅಂದ್ರೆ ತುಂಬಾ ಇಷ್ಟ ಕೇಸರಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸತೀಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸತೀಶ್ ವಿಶ್ವವಿಖ್ಯಾತ ಪ್ರಸಿದ್ಧ ತಾಣ ಚುಮು ಚುಮು ಚಳಿಯಲ್ಲಿ ಜನ ಬರ್ತಾ ಇದ್ರು ಚಳಿಗಾಲದಲ್ಲಿ ಆದರೆ ಈಗ ಬೇಸಿಗೆ ಆರಂಭ ಆಗಿದೆ ಮತ್ತು ಕೋವಿಡ್ ನಿಂದ ಮುಕ್ತವಾಗಿ ಪ್ರವಾಸಿಗರಿಗೆ ಅನುವು ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಪ್ರೇಮಿಗಳ ದಿನಾಚರಣೆ ಹೇಗಿದೆ ಸಾರ್ವಜನಿಕರ ಭೇಟಿಯಲ್ಲಿ ಸೋ ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಅನುವು ಮಾಡಿಕೊಡಲಾಗಿದೆ ಅಂತ ಹೌದು ಗುರುಪ್ರಸಾದ್ ಬೆಳಗ್ಗೆ ಯಥೇಚ್ಛವಾಗಿ ಬೆಂಗಳೂರು ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನಂದಿ ಗಿರಿಧಾಮ ಏನಿದೆ ಅಂದ್ರೆ ಪ್ರಸಿದ್ಧವಾದಂತ ಸ್ಥಳ ಅಂತ ಏನ್ ಹೇಳ್ತಾರೆ ಎಲ್ಲಾ ಪ್ರೇಮಿಗಳು ಇವತ್ತು ಪ್ರೇಮಿಗಳ ದಿನಾಚರಣೆಗೋಸ್ಕರ ಬೆಟ್ಟದಲ್ಲಿ ಬಂದು ನಾವು ಒಂದ್ ಸ್ವಲ್ಪ ಎಂಜಾಯ್ ಮಾಡಿ ಹೋಗ್ಬೇಕು ಇವತ್ತೊಂದ್ ದಿನದಲ್ಲಿ ವರ್ಷಕ್ಕೊಂದ್ಸರಿ ಬರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಎಲ್ಲಾರು ಬಂದು ಅದರಲ್ಲೂ ವೀಕೆಂಡ್ ಇದ್ದಿದ್ದನ್ನ ಕರ್ಫ್ಯೂ ಇದ್ದಿದ್ರನ್ನ ಅದನ್ನು ತೆರವುಗೊಳಿಸಿದ್ದಾರೆ ಆದಷ್ಟು ಚೆನ್ನಾಗಿ ಇರೋದ್ರಿಂದ ಬೆಳಗ್ಗೆ ಬಂದು ಬೆಂಗಳೂರು ಕಡೆಯಿಂದ ಬಂದು ಎಂಜಾಯ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್ ಓಕೆ ಪ್ರವಾಸೋದ್ಯಮ ಇಲಾಖೆ ಈಗ ಇಲಾಖೆಯಿಂದಾನೇ ವಾಹನ ಇದ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೌಲಭ್ಯ ಕೊಡ್ತಾರೆ ಅಂದ್ರೆ ಪ್ರವಾಸೋದ್ಯಮ ಇಲಾಖೆ ಅವ್ರು ಕೊಡ್ತಾ ಇದಾರೆ ಅಂದ್ರೆ ವೆಹಿಕಲ್ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತದೆ ಜಾಗ ಸಹ ಅಲ್ಲಿ ಯಥೇಚ್ಛವಾಗಿ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇವರೇ ವೆಹಿಕಲ್ ಅರೇಂಜ್ ಮಾಡ್ಬಿಟ್ಟು ಆದಷ್ಟು ಜನರನ್ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರೇ ಒಂದು ಬಸ್ ಅನ್ನು ಹಾಕಿ ಆ ಬಸ್ ಅಲ್ಲಿ ಸಹ ಅವರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲವನ್ನ ತೋರಿಸ್ಕೊಂಡ್ಬಂದು ಮತ್ತೆ ಅಲ್ಲೇ ಬಿಡ್ತಕ್ಕಂತ ವ್ಯವಸ್ಥೆ ಸಹ ಮಾಡ್ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಅಂತ ಹೇಳ್ಬೋದು ಎಲ್ಲಿ ಅಂದ್ರೆ ಪ್ರವಾಸಿಗರಿಗೆ ನಂದಿ ಬೆಟ್ಟಕ್ಕೆ ಬರಬೇಕು ಅಂತಂದ್ರೆ ತಮ್ಮ ವೆಹಿಕಲ್ ಅಲ್ಲಿ ಎಲ್ಲಿವರೆಗೂ ಬರಬಹುದು ಮತ್ತೆ ಎಲ್ಲಿಂದ ಬಸ್ಗಳು ಸಿಗ್ತಾವ ಅವ್ರಿಗೆ ಅಂತ ಆ ಕೆಳಗಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಂತಿದೆ ಆ ಪಾರ್ಕಿಂಗ್ ವ್ಯವಸ್ಥೆಯಿಂದ ಮೇಲುಗಡೆಗೆ ಹೋಗುವಂತದ್ ಮಾತ್ರ ಅವರು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಬೆಟ್ಟದ ಮೇಲೆ ಒಂದು ಪಾರ್ಕಿಂಗ್ ಇದೆ ಆ ಪಾರ್ಕಿಂಗ್ ವರೆಗೂ ತಮ್ಮ ವೆಹಿಕಲ್ ಬರ್ಬೋದು ಅದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೇ ಬರ್ಬೇಕು ಅನ್ನೋದೊಂದು ಇದು ಮಾಡಿದ್ದಾರೆ ಆದಷ್ಟು ವೆಹಿಕಲ್ ಕಡಿಮೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಆದಂತ ಬಸ್ ಅನ್ನ ಹಾಕ್ಬಿಟ್ಟು ಆ ಜನರನ್ನ ಅದ್ರಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ಮತ್ತೆ ಕರ್ಕೊಂಡ್ ಬಂದ್ಬಿಡೋ ಅಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಗುರುಪ್ರಸಾದ್ ಓಕೆ ಇನ್ನು ಸುರಕ್ಷತೆ ದೃಷ್ಟಿಯಿಂದನೂ ಕೂಡ ನಂದಿ ಹಿಲ್ಸ್ ಬಹಳ ಹೆಸರು ಮಾಡಿದ್ದು ಸೊ ಈಗ ಸುರಕ್ಷತೆಗೆ ಏನೆಲ್ಲ ಸೌಲಭ್ಯಗಳನ್ನ ಮಾಡಲಾಗಿದೆ ಅಲ್ಲಿ ಅಂತ ಎಲ್ಲಾ ರೀತಿಯಲ್ಲೂ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡ್ಕೊಂಡೇ ಜನರು ಇದ್ ಮಾಡ್ಬೇಕು ಆದ್ರೆ ಗುಂಪು ಘರ್ಷಣೆ ಜಾಸ್ತಿ ಮಾಡಬಾರದು ಅಂತ ಹೇಳ್ತಾರೆ ಆದಷ್ಟು ಅವೈಡ್ ಮಾಡ್ಕೊಂಡು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡ್ಕೊಂಡೇ ಮಾಡಬೇಕು ಅನ್ನೋದು ಜಿಲ್ಲಾಡಳಿತದಿಂದ ಒಂದು ಸೂಚನಾ ಸಹ ಕೊಟ್ಟಿದ್ದಾರೆ ಅದರ ಪ್ರಕಾರದಂತೆ ಎಲ್ಲರೂ ನಡ್ಕೋಬೇಕು ಅನ್ನೋದು ಒಂದು ಇದು ಕೊಟ್ಟಿದ್ದಾರೆ ಅದೇ ತರ ಪ್ರವಾಸಿಗರು ನಡ್ಕೋತಾ ಇದಾರೆ ಅಂತ ಹೇಳ್ಬೋದು ಓಕೆ ಇತ್ತೀಚೆಗೆ ಸಚಿವರು ಬಂದಿದ್ರು ಆನಂದ್ ಸಿಂಗ್ ಪ್ರವಾಸೋದ್ಯಮ ಖಾತೆ ಸಚಿವ ರೋಪ್ ವೇ ಬಗ್ಗೆನೂ ಮಾತನಾಡಿದ್ರು ಯಾರೇ ಸಚಿವರು ಬಂದ್ರು ಕೂಡ ಹೊಸದಾಗಿ ಅದೊಂದು ವಿಚಾರವನ್ನು ಹೇಳ್ತಾನೆ ಇರ್ತಾರೆ ಸೊ ಈ ಬಾರಿ ಆದ್ರೂ ಅದು ಆರಂಭ ಆಗುತ್ತಾ ಹೇಗೆ ಕೆಲವರು ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದನ್ನ ಮೊನ್ನೆ ಆನಂದ್ ಸಿಂಗ್ ಬಂದಾಗ ಎಲ್ಲವನ್ನು ಸರಿಪಡಿಸಿ ಆದಷ್ಟು ಬೇಗ ಈ ರೋಪ್ ವೇಯನ್ನ ಮಾಡಬೇಕು ಅನ್ನೋ ಒಂದು ಕನಸು ಕಂಡಿದ್ದೇನೆ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳೋಗಿದ್ದಾರೆ ಆದಷ್ಟು ಬೇಗ ಆಗ್ತದೆ ಅಂತ ನಮ್ಮ ಜನರು ಸಹ ಯಾವುದೇ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತ ಓಕೆ ಥ್ಯಾಂಕ್ ಯು ಸತೀಶ್ ಮಾಹಿತಿಗೆ ಸೊ ನಂದಿ ಹಿಲ್ಸ್ ನಂದಿ ಬೆಟ್ಟದ ವಿಚಾರಗಳನ್ನು ನೋಡಿದ್ರಿ ಸೊ ಒಂದು ಕಡೆ ಪ್ರವಾಸಿಗರಿಗೆ ಮುಕ್ತವಾಗಿದೆ ಇವತ್ತು ಪ್ರೇಮಿಗಳ ದಿನ ಅವರು ಕೂಡ ದಂಡು ದಂಡಾಗಿ ಬರ್ತಾ ಇದ್ದಾರೆ ಮತ್ತು ಹೋಗಬೇಕು ಅಂತಂದವರು ಆನ್ಲೈನ್ ಬುಕ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ ನಿಮ್ಮ ವೆಹಿಕಲ್ಗಳನ್ನು ನಂದಿ ಬೆಟ್ಟದ ಕೆಳಭಾಗದಲ್ಲಿ ಪಾರ್ಕ್ ಮಾಡಬೇಕು ಮತ್ತು ಪ್ರವಾಸೋದ್ಯಮ ಇಲಾಖೆಯ ಬಸ್ಗಳಲ್ಲಿ ಹತ್ತಬೇಕು ವಾಪಸ್ ಅಲ್ಲಿಂದೆಲ್ಲ ವೀಕ್ಷಣೆ ಆದಮೇಲೆ ಆ ಬಸ್ಗಳು ಹೊರಡ್ತವೆ ಮತ್ತೆ ಕೆಳಗಡೆ ಬರ್ತವೆ ಮತ್ತು ಕೊರೋನಾ ಮಾರ್ಗಸೂಚಿಯನ್ನು ಪಾಲಿಸಲೇಬೇಕು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ